ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಯರಗುಂಟೆ ಗೇಟ್ ಬಳಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹಾಗೂ ಕೇಂದ್ರ ಬರ ಪರಿಹಾರ ತಂಡಕ್ಕೆ ಶಿರಾ ತಾಲೂಕು ಹಾಗೂ ನಗರ ಬಿಜೆಪಿ ಮುಖಂಡರು ಹಾಗೂ ರೈತ ಮುಖಂಡರಿಂದ ಮನವಿ ಸಲ್ಲಿಸಲಾಯಿತು. ಮಧುಗಿರಿಯಿಂದ ಚಿತ್ರದುರ್ಗಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಶಿರಾ ತಾಲೂಕು ಯರಗುಂಟೆ ಹತ್ತಿರ ಕೇಂದ್ರ ರಾಜ್ಯ ಸಚಿವರಾದ ರಮೇಶ್ ಜಿಗಜಿಣಗಿ ಮತ್ತು ಕೇಂದ್ರ ಬರ ಪರಿಹಾರ ತಂಡದವರು ಜನರ ಮನವಿಯನ್ನು ಪಡೆದು ಹಾಗೂ ಅವರ ಸಮಸ್ಯೆಯನ್ನು ಬಗೆಹರಿಸಲು ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ಸುರೇಶ್ ಗೌಡ, ರಾಜ್ಯ ಕಾರ್ಯದರ್ಶಿ ತಿಪ್ಪೇರೆಡ್ಡಿ, ಚಿತ್ರದುರ್ಗ ಶಾಸಕರು ಪೂರ್ಣಿಮಾ ಶ್ರೀನಿವಾಸ್, ಹಿರಿಯೂರು ಶಾಸಕರು ತೇಜಸ್ವಿನಿ ಗೌಡ, ವಿಧಾನ ಪರಿಷತ್ ಸದಸ್ಯರು, ಉಪಾಧ್ಯಕ್ಷರಾದ ಬಿಕೆ ಮಂಜುನಾಥ್, ಎಸ್ಆರ್ ಗೌಡ್ರು, ಜಿಲ್ಲಾ ಕಾರ್ಯದರ್ಶಿ ಹಾಗೂ ಆಳು ಒಕ್ಕೂಟದ ನಿರ್ದೇಶಕರು, ಟಿ ಗೋವಿಂದಪ್ಪ, ನಗರ ಬಿಜೆಪಿ ಅಧ್ಯಕ್ಷರು, ರಂಗನಾಥ ಗೌಡ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು, ಮಾಲಿ ಮರಿಯಪ್ಪ, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರು, ಬಸವರಾಜ್, ಧನು, ವಿರೂಪಾಕ್ಷಯ್ಯ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸ್ವಲ್ಪ ಹಿಂದಕ್ಕೆ ಹೋದ್ರೆ ಫೋಟೋ ವೈಡ್ ಆಗಿ ಬರ್ತಾವ್ರ ತೆಗೆ ಸರ್ ನೋಡಿ ಸರ್. ಬನ್ನಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಮೇಡಮ್, ಇಲ್ಲಿ ನೋಡಿ, ಈ ಕಡೆ ನೋಡಿ, ಬರಕ ಈ ಕಡೆ ಬರೀ ಕ್ಯಾಮ್ರಾ. ಬನ್ನಿ ಬನ್ನಿ. ಭಾರತ ರಾಷ್ಟ್ರೀಯ ಸರ್ಕಾರದ ಜಲ ಮತ್ತು ನೈರ್ಮಲ್ಯ ಸಚಿವರು ಶ್ರೀಮತಿ ರಮೇಶ್ ಜಿಗಜಿಣಗಿ ಸಾಹೇಬರು ಬಂದು ತೇಜಸ್ವಿನಿ ತಿಪ್ಪಾರೆಡ್ಡಿ ಸಾಹೇಬರು ಎಲ್ಲರೂ ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ರೈತರ ಸಮಸ್ಯೆಗಳನ್ನು ತಿಳಿದುಕೊಂಡು ಈ ಬರ ಪರಿಹಾರ ಯಾವ ರೀತಿಯಲ್ಲಿ ನಮ್ಮ ಶಿರಾ ತಾಲೂಕಿನ ರೈತ ಬಾಂಧವರಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಮನವಿ ಪತ್ರಗಳನ್ನು ಸ್ವೀಕರಿಸಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳೋದು ಯಾವ ರೀತಿಯಲ್ಲಿ ಎಂಬುದನ್ನು ತಿಳಿಸಿಕೊಡಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ತಾವುಗಳೆಲ್ಲ ಸಾವಧಾನವಾಗಿ ನೀವೇನು ಮನವಿ ಪತ್ರಗಳ ಉದ್ದೇಶ ಅದು ಒಟ್ಟು ನೂರು ತಾಲೂಕಿನ ಬರ ಪೀಡಿತ ಅಂತೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಒಂದು ಬಿಡಿಗಾಸ ಹಣನೂ ಕೂಡ ಇವತ್ತು ಸರ್ಕಾರ ಬಿಡುಗಡೆ ಮಾಡಿಲ್ಲ. ಇವತ್ತು ನಾವು ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ಮುಗಿಸ್ಕೊಂಡು ಚಿತ್ರದುರ್ಗ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಒಂದು ತಾಲೂಕಲ್ಲಿ ಏನು ಪರಿಸ್ಥಿತಿ ಇದೆಯೋ ಇಡೀ ಹತ್ತು ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಬರ ಪೀಡಿತ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಇಲ್ಲಿ ಮೂರು ಜನ ಸಚಿವರಿದ್ದಾರೆ, ಒಬ್ಬರು ಡೆಪ್ಟಿ ಚೀಫ್ ಮಿನಿಸ್ಟರ್ ಪರಮೇಶ್ ಇದ್ದಾರೆ, ಇನ್ನೊಬ್ಬರು ಶ್ರೀನಿವಾಸ್ ಇದ್ದಾರೆ, ಇನ್ನೊಬ್ಬರು ವೆಂಕಟರಮಣಪ್ಪ ಇದ್ದಾರೆ. ಮೂರು ಜನನೂ ಕೂಡ ಒಂದು ಡಿ ಸಿ ಅವರ ಹತ್ರ ಆಗಲಿ ಸಿ ಇ ಓ ಹತ್ರ ಆಗಲಿ ಕೂತು ಮಾತಾಡಿ ಕುಡಿಯೋ ನೀರಿನ ಸಮಸ್ಯೆ ಏನಿದೆ, ದನಕರುಗಳಿಗೆ ಮೇವಿನ ವ್ಯವಸ್ಥೆ ಏನಿದೆ, ಮತ್ತು ಜನ ಗುಳ್ಳೇ ಹೋಗ್ತಿದ್ದಾರೆ ಅವ್ರಿಗೆ ಏನಾದರೂ ಉದ್ಯೋಗ ಖಾತ್ರಿ ಅಡಿ ಕೆಲಸ ಕೊಡುವಂಥದ್ದಾಗಲಿ, ಕುಡಿಯೋ ನೀರಿಗೆ ತುಂಬ ಅಭಾವ ಇದೆ, ಅದರ ಬಗ್ಗೆ ಆಗಲಿ ಯಾವುದೇ ಒಂದು ಕಣಕ್ಕಡಿಯನ್ನು ಇಲ್ಲಿವರೆಗೆ ಆರು ತಿಂಗಳಾದಿಗೆ ಸರ್ಕಾರ ಪ್ರಾರಂಭ ಆದರೂ ಕೂಡ ಟೇಕ್ ಆಫೇ ಆಗಿಲ್ಲ, ನಿದ್ರಾವಸ್ಥೆಯಲ್ಲಿ ಇದೆ. ಪರಮೇಶ್ವರ್ ಅವ್ರು ಬರ್ತಾರೆ ಜಿಲ್ಲೆಗೆ, ಪೈಲಟ್ ಕಾರ್ ಹಿಡ್ಕೊಂಬರ್ತಾರೆ, ಬಿಲ್ಡಪ್ ಕೊಟ್ಟು ಹೋಗ್ತಾರೆ, ಅಂದರೆ ಶೋ 50 ಕಾರ್ ಅವ್ರ ಹಿಂದೆ ಬರೋದು, ಇಡೀ ಟ್ರಾಫಿಕ್ನ ಬ್ಲಾಕ್ ಮಾಡೋದು. ಒಂದು ದಿನನೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಒಂದು ರೂಪಾಯಿ ಕೆಲಸ ಕೂಡ ಬಿಜೆಪಿ ಶಿರಾ ತಾಲೂಕಿನ ಸಮಸ್ಯೆಗೆ ಬಿಜೆಪಿ ಪಕ್ಷದವರೆಗೂ ಅದು ಇರಬೇಕು ತಾನೆ, ಶಿರಾ ತಾಲೂಕಿನವರೆಗೂ ಖಂಡಿತ ಮಾತಾಡಿ. ಈಗ ಶಿರಾ ತಾಲೂಕಾ
ತುಮಕೂರು ತಾಲೂಕು ಅದೇನು ಯಾವ ಬೇರೆ ಬೇರೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಇದು ಪರಿಹಾರ ಬರಗಾಲ ವೀಕ್ಷಣೆಗೆ ಬಂದಿರತಕ್ಕಂಥ ಇದು ಒಂದು ಪಕ್ಷ ಮಾಡಿರ್ತಕ್ಕಂಥ ಕಮಿಟಿ. ಈಗ 100 ತಾಲೂಕುಗಳಲ್ಲಿ ಬರಗಾಲ ಅದ ಅಂಥೇಳಿ ಘೋಷಣೆ ಸರ್ಕಾರದವರೇ ಮಾಡ್ಯಾರ. ಈ 100 ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಗೂ ಅಥವಾ ಪ್ರತಿಯೊಂದು ತಾಲೂಕಿಗೆ ಯಾವ ಹಿಂದೆ ಯಾರ್ಯಾರೇ ನೀನು ಭೇಟಿ ಕೊಟ್ಟಿದ್ರೆ ಇದೇ ದೇವೇಗೌಡರು ಅಥವಾ ಕುಮಾರಸ್ವಾಮಿಗಳು ಅಥವಾ ಇವರು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಯಾರೇ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಹೇಳಿ. ಇದು ಒಂದೇ ಸಲ ಬರಗಾಲ ಬಿದ್ದಿಲ್ಲ. ಇದರ ಅರ್ಥ ಏನು ಅಂದ್ರೆ ಒಂದು ಕಡೆ ಎಲ್ಲೇ ನೋಡಿದ್ರೆ ಎಲ್ಲ ಪರಿಸ್ಥಿತಿ ತಿಂಗಳು ನೀವೇ ನಿಮ್ಮ ನಿಮಿಷಪ್ಪ ನಾನು ಹೇಳುತ್ತೇನೆ ಇರಲಿಲ್ಲ ನೀನೇ ಹೇಳ್ಬಿಡಪ್ಪ ಹೋಗಲಿ. ಅದಕ್ಕೆ ಒಂದು ಹಳ್ಳಿನಲ್ಲಿ ಏನು ಪರಿಸ್ಥಿತಿ ಇರ್ತದೆ ಇಡೀ ಆ ಭಾಗದಲ್ಲಿ ಅದೇ ಪರಿಸ್ಥಿತಿ ಅನ್ನೋದು ತಿಳ್ಕೊಳ್ಳೋದು ಮನುಷ್ಯನ ಇದು ಸ್ವಾಭಾವಿಕ ನೀತಿ. ಅದಕ್ಕಾಗಿ ಎಲ್ಲನೂ ಕೂಡ ಪ್ರತಿಯೊಂದು ಹಳ್ಳಿ ತಿಡ್ಡಿಗಾಡಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲೊಂದು ಇಲ್ಲೊಂದು ಹಳ್ಳಿಗಳನ್ನು ವಿಸಿಟ್ ಮಾಡಿ ಅಲ್ಲಿ ಪರಿಸ್ಥಿತಿ ಈಗ ಹೇಳಿದ್ರಲ್ಲ ಅವರು ಅದಕ್ಕೆ ಕಣ್ಣು ಮುಚ್ಕೊಂಡು ಕೂತಾರ ಸರ್ಕಾರದವರು. ಈಗ ಪಾರ್ಲಿಮೆಂಟ್ ಅಸೆಂಬ್ಲಿ ನಡೀತದ ಪಾರ್ಲಿಮೆಂಟ್ ನಡೀತದ. ಈಗ 6 ತಿಂಗಳ 7 ತಿಂಗಳ ಆದರೂ ಈಗ ಬರಗಾಲ ಬಿದ್ದರೂ ಕೂಡ ಜನಗಳ ಸಮಸ್ಯೆಗಳಿಗೆ ರೈತರ ಸಮಸ್ಯೆಗಳಿಗೆ ಸ್ಪಂದನ ಮಾಡ್ತಕ್ಕಂಥ ಕೆಲಸ ಏನೂ ಮಾಡಿಲ್ಲ. ಕುಡಿಲಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ದನಗಳಿಗೆ ಮೇವಿಲ್ಲ, ಆಮೇಲೆ ಯಾವ ಇಡೀ 100 ತಾಲೂಕುಗಳಲ್ಲಿ ಎಲ್ಲಿನೂ ಕೂಡ ಒಂದು ಗೋಶಾಲೆಯನ್ನು ತೆಗೆದಿಲ್ಲ. ಈಗ ಶಾಸಕರಿಗೆ 50 ಲಕ್ಷ ರೂಪಾಯಿ ಟಾಸ್ಕ್ ಫೋರ್ಸಿಗೆ ಕೊಟ್ಟಿನಿ ಅಂತಾರ, ಈಗ ಹೇಳಿದ್ರಲ್ಲ ಒಂದು ಸಭೆನೂ ಕೂಡ ಮಾಡಿಲ್ಲ, ಆ ಹಣನೂ ಕೂಡ ರಿಲೀಸ್ ಮಾಡಿಲ್ಲ. ಇಂಥ ಪರಿಸ್ಥಿತಿ ಇದ್ದಾಗ ನಾಳೆ ನಡೀತಕ್ಕಂಥ ಏನು ಬೆಳಗಾಮಲ್ಲಿ ಅಧಿವೇಶನ ಅದನೋ ಆ ಅಧಿವೇಶನಿಗೆ ರಿಪೋರ್ಟ್ ಕೊಡಲಿಕ್ಕೆ ನಮ್ಮ ಪಕ್ಷದವ್ರು ಕಳಿಸ್ಯಾರ, ಅದಕ್ಕೆ ನಿಮ್ಮನ್ನು ಕೇಳಿಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವಪ್ಪ ಅಷ್ಟೇ ಕೆಲಸ. ಕೇಂದ್ರದಿಂದ ಏನು ನೆರವು ನಿರೀಕ್ಷಿಸಬಹುದು ಸರ್? ಕೇಂದ್ರ ನೋಡಿ ಸರ್ಕಾರದವರು ವೈಜ್ಞಾನಿಕವಾಗಿ ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರ ಕಳಿಸಿದ್ರೆ ಖಂಡಿತವಾಗಿ ಕೇಂದ್ರ ಸರ್ಕಾರ ಎಷ್ಟು ಸಾಧ್ಯದೋ ಮ್ಯಾಕ್ಸಿಮಮ್ ಸಹಾಯ ಮಾಡ್ತಾರೆ. ಸುಸೂತ್ರವಾಗಿ ನಮ್ಮ ಮಧುರು ಕೆರೆಗೆ ಬಿಟ್ರೆ ನಮ್ ಸಂತುಷ್ಟ ಆಗುತ್ತೆ. ನಮ್ಮ ಸಿರಾ ತಾಲೂಕು ಅದೊಂದು ನೆರವೇರು ಕೊಡಿಸಿ ಸರ್. ಹೋಲಾಗ್ತಾರ ನೀರನ್ನು ಕೇಂದ್ರ ಸರ್ಕಾರದ ಬೆಳೆ ಪರಿಹಾರ ನೀತಿ ಬದಲಾವಣೆ ಆಗಬೇಕು, ಹೆಚ್ಚಿಗೆ ಬರಬೇಕು, ಬರಬೇಕು. ಬಟ್ ಯಾವ ಹಳ್ಳಿನಲ್ಲಿ ರೈತರಿಗೆ ಸರಿಯಾಗಿ ಹೇಳತಕ್ಕಂಥ ಕೆಲಸ ಸರ್ಕಾರದಿಂದ ಆಗಿಲ್ಲ. ಅದು ಎಲ್ಲ ಯಾವುದೋ ಒಂದು ಸರ್ಕಾರ ಮಾಡಿರ್ತದ. ರೈತರಿಗೆ ಹೇಳಬೇಕಿಲ್ವಾ, ನಿನ್ ನೋಡಪ್ಪ ನಿನಗೆ ಇಷ್ಟು ಕಾಸು ಕೊಡ್ತದ, ಇದಕ್ಕೆ ನೀನು ಪ್ರೀಮಿಯಂ ಕಟ್ಟಬೇಕು ಅಂತಕ್ಕಂಥ ಹೇಳೋ ಕೆಲಸನೂ ಕೂಡ ಮಾಡಿದ್ರೆ ರಾಜ್ಯ ಸರ್ಕಾರ ವಿಫಲ ಆಗ್ಯದ ಅಂತ ನಾನು ಹೇಳ್ತೀನಿ. ಆ ವಿಚಾರಕ್ಕೆ ಬಂದಾಗ ಸರ್, ಕಳೆದ ಸಾರಿ ನಾವೇನು ಫಸಲ್ ಬಿಮಾ ಯೋಜನೆ ಒಳಗೆ ಕಟ್ಟಿದ್ವಲ್ಲ ಪ್ರೀಮಿಯಮ್, ಅದಕ್ಕೂ ಕೂಡ ಇನ್ನೂ ಪರಿಹಾರ ಬಂದಿಲ್ಲ ಇದುವರೆ ತನಕ. ಈ ಸರಿ ಮತ್ತೆ ಹೆಂಗೆ ಹೊಸದಾಗಿ ಕಟ್ತಾರೆ ಜನ ನಂಬುತ್ತಾರೆ? ಯಾವ ರೀತಿ ನಂಬುತ್ತಾರೆ? ಒಂದು ಪರಿಹಾರ ಸಿಗದೆ ಅಂತ ಇರ್ಬೇಕಾದ್ರೆ ಎರಡನೇ ವರ್ಷ ಪರಿಹಾರ ಹೆಂಗೆ ನಂಬಿಕೆ ಬರುತ್ತೆ ಸರ್? ಎಲ್ಲ ದಾಖಲೆಗಳೆಲ್ಲ ತೋರಿಸ್ತಾ ಇದೆ, ರೈತರ ಅಕೌಂಟ್ ಒಳಗೆ ಒಬ್ಬರ ಅಕೌಂಟ್ ಅಲ್ಲಿ ತೋರಿಸಿದ್ರೆ ತೋರಿಸಿ ಗೌಡ್ರೆ ಸುಳ್ಳು ಹೇಳಕ್ ಬರೋದಿಲ್ಲ. ನಮಸ್ಕಾರ ಎಲ್ಲರಿಗೆ, ನಮಸ್ಕಾರ. ಸ್ವಲ್ಪ ಹಿಂದಿರ್ತೀರಿ, ಜಾಗ ಬಿಡ್ರಿ. ಇಲ್ಲಿ ನಿಲ್ಸಿ ಮಾತಾಡ್ತಿದ್ದಾರೆ ಜನಗಳ ಕೈಯಲ್ಲಿ. ರೈತರು
ಇನ್ನೊಂದು ಫೋಟೋ ತಕ್ಕೊಡಿ ಮೇಡಮ್. ಬನ್ನಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಮೇಡಮ್. ನೋಡಿ ಈ ಕಡೆ ನೋಡಿ, ಬರಕ ಈ ಕಡೆ ಬರಕಡೆ ಬರ ಈ ಕಡೆ ಬರ್ರಿ ನಿಂತ್ಕೊಳ್ಳಿ ಹಿಂಗ್ ನೋಡಿ. ಆಯ್ತು ಆಯ್ತು ಬನ್ನಿ ಬನ್ನಿ. ಶಿರಾ ತಾಲೂಕು ಬುಕ್ಕಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ತುಮಕೂರಿನ ಶ್ರೀದೇವಿ ವೈದ್ಯಕೀಯ ನುರಿತ ತಜ್ಞರಿಂದ ಮಧುಮೇಹ, ಪಾರ್ಶ್ವವಾಯು, ರಕ್ತದೊತ್ತಡ ರೋಗಗಳಿಗೆ ಉಚಿತ ತಪಾಸಣೆ ಮಾಡಲಾಯಿತು. ಶಿರಾ ತಾಲೂಕು ಬುಕ್ಕಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ತುಮಕೂರಿನ ಶ್ರೀದೇವಿ ವೈದ್ಯಕೀಯ ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಮಧುಮೇಹ, ರಕ್ತದೊತ್ತಡ ಹಾಗೂ ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ತಪಾಸಣೆ ನಡೆಸಲಾಯಿತು. 63 ಮಹಿಳೆಯರಿಗೆ ಗರ್ಭಕೋಶದ ಪ್ಯಾಪ್ಸ್ಕ್ರೀನ್ ಟೆಸ್ಟ್ ಮಾಡಲಾಯಿತು. 65 ವಿದ್ಯಾರ್ಥಿಗಳಿಗೆ ಮಧುಮೇಹ, ರಕ್ತದೊತ್ತಡ ಟೆಸ್ಟ್ ಮಾಡಲಾಯಿತು. ನಂತರ ಸ್ತನ ಕ್ಯಾನ್ಸರ್ ತಪಾಸಣೆ ನಡೆಸಿ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಬುಕ್ಕಪಟ್ಟಣ ಸರ್ಕಾರಿ ವೈದ್ಯೆ ಡಾಕ್ಟರ್ ಮಾಲತಿ, ಶ್ರೀದೇವಿ ಆಸ್ಪತ್ರೆಯ ಡಾಕ್ಟರ್ ಮೋಕ್ಷ ಹಾಜರಿದ್ದರು. ಬಟ್ ಇಲ್ಲಿ ಕ್ಯಾಂಪ್ ಅಲ್ಲಿ ಏನೇನ್ ಮಾಡ್ತಾ ಇದ್ರು ಮೇಡಮ್? ಬ್ಲಡ್ ಚೆಕ್ಅಪ್ ಈ ಕ್ಯಾಂಪ್ ಅಲ್ಲಿ ಎನ್ಸಿಡಿ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ. ಬೇಸಿಕ್ ಏನಂದ್ರೆ ಮಾಮೂಲಿ ಜನಗಳಿಗೆ ಏನಾದ್ರು ಬಿಪಿ ಇರೋದು, ಬಿಪಿ ಶುಗರ್ ಅನ್ನು ಕೂಡ ಪತ್ತೆ ಹಚ್ಚಿದ್ದಾರೆ, ಹೈಪರ್ ಟೆನ್ಸಿವ್ ಏನಾದ್ರು ಇದ್ರೆ, ಅವ್ರಿಗೆ ಡಯಾಬಿಟಿಕ್ ಇದ್ರೆ, ಮತ್ತೆ ಇದ್ರ ಜೊತೆಲಿ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶದ ಕಂಠದ ಕ್ಯಾನ್ಸರ್ ಸ್ಕ್ರೀನಿಂಗ್, ಮತ್ತೆ ಸ್ತನ ಕ್ಯಾನ್ಸರ್ ಸ್ಕ್ರೀನಿಂಗ್, ಮತ್ತೆ ಅವ್ರ ಬಾಯಿಯ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ನ ಮಾಡ್ತಾ ಇದೀವಿ. ಎಲ್ಲ ಇಲ್ಲೇ ಇದೆಯಾ ಮೇಡಮ್? ಇಲ್ಲೇ ಚೆಕ್ಅಪ್ ಮಾಡ್ತೀವಿ. ಕ್ಯಾನ್ಸರ್ ಇರೋದು ಇಲ್ಲೇ ಐಡೆಂಟಿಫೈ ಆಗುತ್ತೆ. ಅಂದ್ರೆ ಕ್ಯಾನ್ಸರ್ ಇರೋದು ಈಗ ಪಾಪ್ಸ್ಮಿಯರ್ ಮಾಡಿದ್ರೆ ಅಂದ್ರೆ 30% ಸೆನ್ಸಿಟಿವಿಟಿ ಇದೆ. ಸೊ 30% ಕಂಡುಹಿಡಿಬಹುದು. ಸೊ ರಿಪೋರ್ಟ್ ಅಬ್ನಾರ್ಮಲ್ ಬಂದವ್ರಿಗೆ ಬೇರೆ ಸರ್ವೈಕಲ್ ಬಯೋಪ್ಸಿ, ಬೇರೆ ಇನ್ವೆಸ್ಟಿಗೇಷನ್ಸ್ ಇದೆ. ಇವ್ರನ್ನ ಯುಪಿಎಸ್ಸಿ ರೆಫರ್ ಮಾಡಿದ್ರೆ ಅವ್ರಿಗೆ ಆ ಬಯೋಪ್ಸಿ ಎಲ್ಲ ಫೆಸಿಲಿಟೀಸ್ ನಾವು ಶ್ರೀದೇವಿ ಮೆಡಿಕಲ್ ಕಾಲೇಜ್ ಇಂದ ಕೊಡ್ತೀವಿ. ಅದೇ ಎಷ್ಟು ದಿನದೊಳಗಾಗುತ್ತೆ ಮೇಡಮ್? ಇದೆಲ್ಲ ಒಂದು ವಾರದಲ್ಲಿ. ಸೊ ಇವತ್ ನಾವು ಈ ಟೆಸ್ಟ್ ಮಾಡಿಲ್ಲ, ರಿಪೋರ್ಟ್ ಇಲ್ಲ ತಗೊಂಡ್ ಹೋಗ್ತಿವಲ್ಲ, ಸೊ ಇನ್ನೊಂದ್ ವಾರದಲ್ಲಿ ಆ ರಿಪೋರ್ಟ್ಸ್ ಎಲ್ಲ ಕಳಿಸ್ತೀವಿ. ಯಾರ ತೊಂದ್ರೆ ಇದೆ, ಈ ಶಿರಾ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಒಂದು ಟೀಮ್ ಇದೆ, ಬೇಸಿಕಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತಾನೆ. ಸೊ ಅವರ ರಿಪೋರ್ಟ್ ಅನ್ನ ತಂದು ಆ ಪೇಷಂಟ್ ಇದ್ದ ಫೋನ್ ನಂಬರ್ ಎಲ್ಲ ಇರುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೇಗ, ಆದಷ್ಟು ಬೇಗ ಒಂದು ವಾರದಲ್ಲಿ ಅವ್ರಿಗೆ ಚಿಕಿತ್ಸೆನ ಕೊಡಿಸ್ಬೇಕು ಅನ್ನೋ ಉದ್ದೇಶ. ಇದರಿಂದ ಉಪಯೋಗ ಏನಾಗಿದೆ? ಇದರಿಂದ ತುಂಬಾ ಉಪಯೋಗ ಆಗಿದೆ. ಇನ್ನ ಒಂದ್ 2-3 ತಿಂಗಳಿಂದ ಮಧುಗಿರಿಲಿ 14 PHC ಕವರ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದ್ 40-45 ಜನ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಇರೋದು ಗೊತ್ತಾಗಿದೆ. ಸೊ ಅವ್ರನ್ನೆಲ್ಲ ಕಾಲ್ಪೋಸ್ಕೋಪಿಕ್ ಬಯೋಪ್ಸಿ ಮಾಡಿಸಿ ಈಗ ಅರ್ಲಿ ಸ್ಟೇಜಲ್ಲಿ ಬಂದ್ರೆ ಸರ್ಜರಿ ಮಾಡಿ, ಆಪರೇಷನ್ ಮಾಡಿ ಕ್ಯಾನ್ಸರ್ ಆಗೋದಂತ ತಡೆಗಟ್ಟಬಹುದು. ಸೊ ಇದರ ಕಂಪ್ಲೀಟ್ಲಿ ಗವರ್ಮೆಂಟ್ ಸ್ಪಾನ್ಸರ್ ಪ್ರೋಗ್ರಾಮ್. ಈ ಆಪರೇಷನ್ಗೆ, ಬಯೋಪ್ಸಿಗೆ ಎಲ್ಲ ಗವರ್ಮೆಂಟ್ ಇಂದ ಸ್ಪಾನ್ಸರ್ ಆಗಿದೆ. ಸೊ ಯಾರಿಗೂ ಏನ್ ಹೊರೆ ಇಲ್ಲ ಇದರಿಂದ. ಎಷ್ಟು ವರ್ಷದಿಂದ? ಎಷ್ಟು ವರ್ಷ? ಇದು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಶುರು ಮಾಡಿದ್ದಾರೆ. ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ತಾಲೂಕುಗಳಿದ್ಯೋ ಎಲ್ಲಾ ತಾಲೂಕು ಎಲ್ಲಾ PHC ಗಳ ಕವರ್ ಮಾಡಬೇಕು. ಆಲ್ಮೋಸ್ಟ್ 1 year ಪ್ರೋಗ್ರಾಮ್. ಅದೇ ಮೇಡಮ್, ಹೆಣ್ಮಕ್ಳಿಗೆ ಮಾತ್ರ ಇದು ಸೌಕರ್ಯ? ಹಾ, ಇದು ಬೇಸಿಕಲಿ ಹೆಣ್ಮಕ್ಳಿಗೆ. ಎಷ್ಟು ವರ್ಷದಿಂದ ಎಷ್ಟು ವರ್ಷ ಅಂದ್ರೆ ಇದು ಯೂಶಲಿ ಗರ್ಭಕೋಶದ ಕಂಠದ ಕ್ಯಾನ್ಸರ್, ಈ ಕ್ಯಾನ್ಸರ್ ಎಲ್ಲ ಆಗೋದು ಈ ಮದ್ವೆ ಆಗಿ ಒಂದು 45-50 ವರ್ಷ ಒಳಗ. ಸೊ ನಾವ್ ಈ ಕ್ಯಾನ್ಸರ್ ಅಲ್ಲಿ ಮದ್ವೆ ಆಗಿರೋದ್ನ ಅಂದ್ರೆ 20-25 ಮೇಲ್ಪಟ್ಟು ಮುಟ್ ನಿಂತಿರೋರ್ಗು ಕೂಡ ಈ ಪರೀಕ್ಷೆ ಮಾಡ್ತಾ ಇದ್ದೀವಿ, ಎಲ್ಲಾ ಮಹಿಳೆಯರಿಗೂ, ಬೇಸಿಕಲಿ ಎಲ್ಲಾ ಮಹಿಳೆಯರು. ನಿಮ್ಮ ಹೆಸರು ಮೇಡಮ್? ಮೋಕ್ಷ, ಡಾಕ್ಟರ್ ಮೋಕ್ಷ. ಓಕೆ, ಥ್ಯಾಂಕ್ ಯು. ಶಿರಾ ತಾಲೂಕು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಕಳ್ಳಂಬೆಳ್ಳ ಬಂಗ್ಲೆ ಗ್ರಾಮಸ್ಥರಿಂದ ಕಾರ್ತಿಕ ಕಡೆಯ ಸೋಮವಾರದ ಪ್ರಯುಕ್ತ ಅದ್ದೂರಿ ದೀಪೋತ್ಸವ ಮಾಡಲಾಯಿತು. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಕಳ್ಳಂಬೆಳ್ಳ ಬಂಗ್ಲೆ ಗ್ರಾಮಸ್ಥರಿಂದ ಅದ್ದೂರಿ ದೀಪೋತ್ಸವ ಮಹೋತ್ಸವವನ್ನು ಕಡೆ ಕಾರ್ತಿಕ ಮಾಸದ ಪ್ರಯುಕ್ತ ವಿಜೃಂಭಣೆಯಿಂದ ಆಚರಿಸಿದರು. ಗ್ರಾಮದ ಎಲ್ಲಾ ಗ್ರಾಮಸ್ಥರು ಒಟ್ಟಿಗೆ ಸೇರಿ ಅದ್ದೂರಿಯಾಗಿ ದೀಪ ಹಚ್ಚುವುದರ ಮೂಲಕ ಆಚರಿಸಿದರು.
ಮಧುಗಿರಿಯಲ್ಲಿ ನೆಲೆಸಿರುವ ಕಾಳಿ ಕಮಟೇಶ್ವರಿ ದೇವಸ್ಥಾನದಲ್ಲಿ ಕಡೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ಲಕ್ಷ ದೀಪೋತ್ಸವ ಹಾಗೂ ವಿಶೇಷ ಪೂಜೆಯನ್ನು ಆಯೋಜಿಸಲಾಗಿತ್ತು. ಮಧುಗಿರಿಯಲ್ಲಿ ನೆಲೆಸಿರುವ ಕಾಳಿ ಕಮಟೇಶ್ವರಿ ದೇವಾಲಯದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ದೀಪೋತ್ಸವ ಹಾಗೂ ವಿಶೇಷ ಪೂಜೆ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದಂಡಿನ ಮಾರಮ್ಮನ ದೇವಸ್ಥಾನದ ಅರ್ಚಕರಾದ ನಾಗಲಿಂಗಾಚಾರ್, ಕಾಂತಾಚಾರ್, ಮಧುಗಿರಿಯ ಎಂಜಿ ಶ್ರೀನಿವಾಸ್ ಮೂರ್ತಿ, ದೊಡ್ಡೇರಿ ರಾಜಶೇಖರ್ ಹಾಗೂ ದೇಹಚಾರ್ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಹಾಜರಿದ್ದರು. ಸಂಪ್ರದಾಯಬದ್ಧವಾಗಿ ವಿಶ್ವಕರ್ಮ ಬ್ರಾಹ್ಮಣ ಸಂಪ್ರದಾಯದಂತೆ ಈ ದಿವಸ ಈ ಪುರದ ಅಧಿದೇವತೆಯಾಗಿರ್ತಕ್ಕಂತಹ ದಂಡಿನ ಮಾರಮ್ಮನವರ ಮತ್ತು ಕುಲದೇವತೆಯಾಗಿರ್ತಕ್ಕಂತಹ ಕಾಳಿಕಾದೇವಿಯ ಆಶೀರ್ವಾದಗಳೊಂದಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುವರಿಯರು ಆಗಿರ್ತಕ್ಕಂಥ ಈ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ದಂಡಿನ ಮಾರಮ್ಮನ ಪ್ರಧಾನ ಅರ್ಚಕರು ಆಗಿರತಕ್ಕಂಥ ವೇದ ಬ್ರಹ್ಮ ಶ್ರೀ ಎಂ ಆರ್ ನಾಗಲಿಂಗಾಚಾರ್ಯವರ ನೇತೃತ್ವದಲ್ಲಿ ಸರಿಸುಮಾರು 5 ದಿವಸಗಳ ಕಾಲದಿಂದ ಈ ಕಡೆ ಕಾರ್ತಿಕದ ವಿಶೇಷ ಪೂಜೆಯ ಸಲುವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಬಹುಶಃ ಬಂಧುಗಳೇ, ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರ, ಶಿವನನ್ನ ನಿಮ್ಮೆಲ್ಲರ ಕಣ್ಣಿಗೆ ಧರ್ಮಸ್ಥಳದ ಮಂಜುನಾಥನಂತೆ ಕಾಣಿಸ್ತಾ ಇದ್ದಾನೆ. ಎರಡನೆಯದಾಗಿ ಆದಿಗುರು ಶಂಕರಾಚಾರ್ಯರು ಕಾಶಿ ಪ್ರವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಶಿವ ಸರ್ವಾಲಂಕಾರ ಭೂಷಿತನಾಗಿ ಶಂಕರಾಚಾರ್ಯರಿಗೆ ದರ್ಶನವನ್ನು ಕೊಡ್ತಾನೆ. ಆ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಶಿವನನ್ನು ಅಲಂಕಾರಗೊಳಿಸಲಾಗಿದೆ. ಮತ್ತೊಂದು ವಿಶೇಷ ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿದೆ. ಗಿರಿಜಾ ಕಲ್ಯಾಣೋತ್ಸವವನ್ನು ಮಾಡಿದಂಥ ಸಂದರ್ಭದಲ್ಲಿ ಗಿರಿಜೆಯು ಸೌಂದರ್ಯ ಭೂಷಿತಳಾಗಿ ಆ ವಿವಾಹಕ್ಕೆ ಸಿದ್ಧವಾಗಿ ಆ ಶಿವನ ಮುಂದೆ ಹೇಗೆ ಬಂದು ನಿಲ್ತಾಳೆಯೋ ಅಂತಹ ಅಲಂಕಾರಭೂತಳಾಗಿ ಇವತ್ತು ಕಾಳಿಕಾದೇವಿ ಗಿರಿಜೆಯಾಗಿ ನಿಮ್ಮ ಮುಂದೆ ಕಾಣಿಸ್ಕೊಂಡಿದ್ದಾಳೆ. ಆ ಗಿರಿಜೆ ಮತ್ತು ಆ ಶಿವ ಇಡೀ ತಾಲೂಕಿನ ಎಲ್ಲ ಜನತೆಗೆ ಒಳಿತನ್ನು ಉಂಟು ಮಾಡಲಿ ಅಂತೇಳಿ ಇವತ್ತಿನ ದಿವಸ ಈ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನ ಈ ಪುರದ ಹಿರಿಯರು ಮತ್ತು ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಎಂ ಜೆ ಶ್ರೀನಿವಾಸ ಮೂರ್ತಿಯವರು, ಅವರ ಡಾಕ್ಟರ್ ಎಂ ಜೆ ಶ್ರೀನಿವಾಸ ಮೂರ್ತಿಯವರು ಹಾಗೆಯೇ ವೇದ ಬ್ರಹ್ಮ ಎಂ ಆರ್ ನಾಗಲಿಂಗಾಚಾರ್ಯವರ ದಂಪತಿಗಳು ಸೇರಿ ಇವತ್ತಿನ ದಿವಸ ಲಕ್ಷ ದೀಪೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಉದ್ಘಾಟನೆ ಮಾಡ್ತಾ ಇರತಕ್ಕಂಥ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ತಾಲೂಕಿಗೆ ಉತ್ತಮವಾದ ಮಳೆ ಬರಲಿ, ಬೆಳೆ ಬರಲಿ, ದನಕರುಗಳು ಹಾಗೂ ಸಮಸ್ತ ಎಲ್ಲ ಜನರು ಕೂಡ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನ ಮಾಡಬೇಕು. ಅದರ ಜೊತೆಗೆ ಎಲ್ಲರೂ ಕೂಡ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಎಲ್ಲರೂ ಕೂಡ ತನು ಮನ ಧನ ಸಹಾಯವನ್ನ ತಮ್ಮ ತಮ್ಮ ಇಷ್ಟ ದೇವತೆಗಳಿಗೆ ತಾವು ಅರ್ಪಿಸಬೇಕು, ಅಂತಹ ಮನಸ್ಸನ್ನ ಕೊಡಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ. ದಯಮಾಡಿ ಇಂತಹ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೀರಿ. ನಿಮ್ಮೆಲ್ಲರ ಮೇಲೂ ಕೂಡ ಕಾಳಿಕಾದೇವಿ ಅನುಗ್ರಹವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ, ಎಲ್ಲ ಭಕ್ತ ಮಹಾಶಯರಿಗೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ದೇವಸ್ಥಾನದ ವತಿಯಿಂದ ಹಾಗೂ ಸಂಘದ ವತಿಯಿಂದ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ದಯಮಾಡಿ ಎಂ ಜಿ ಶ್ರೀನಿವಾಸ ಮೂರ್ತಿಯವರು ಹಾಗೂ ವೇದ ಬ್ರಹ್ಮ ಎಂ ಆರ್ ನಾಗಲಿಂಗಾಚಾರ್ಯ ಅವರು ದಯಮಾಡಿ ಲಕ್ಷ ದೀಪೋತ್ಸವವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ, ಬಂಧುಗಳೇ ಪ್ರತಿ ವರ್ಷವೂ ಕೂಡ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ, ನಿಜವಾಗಿಯೂ ಕೂಡ ಅಮ್ಮನವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯಮಾಡಿ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತೇಳಿ ಲಕ್ಷ ದೀಪೋತ್ಸವದ ಉದ್ಘಾಟನೆ ಕಾರ್ಯಕ್ರಮ.
ನಾಳೆ ಬೆಳಿಗ್ಗೆ ಅಕ್ಕ ನೀವು ಸ್ವಲ್ಪ ಹಿಂದೆ ಇರ್ರಿ ಅಕ್ಕ ಅವಕ್ಕ ಮುಂದೆ ಇರ್ರಿ ಅಕ್ಕ ಒಂದು ಸ್ವಲ್ಪ ಮುಂದೆ ಇಲ್ಲಿ ನೋಡಿ ಪೂಜಮ್ಮ ಕಾಣ್ತಿಲ್ಲ ಹಾಗೆ ನೋಡಿ ಪೂಜಾ ಒಂದು ಮುಂದಕ್ಕೆ ಹಂಗೆ ಲೈಟಿಂಗ್ ಕಾಣಲ್ಲ ಹಂಗೆ ಇದು ಏ ಮೇಲೆ ಹಚ್ಚಮ್ಮಿ ಕೆಳಗೆ ಹಚ್ಚಿ ಮೇಲೆ ಹಚ್ಚ ಟಿವಿ ಹೋಗುತ್ತೆ ಸುಮ್ಮನೆ ಕಾಶಿ ವಿಶ್ವನಾಥ್ ಅಂತ ಕೊಟ್ಟ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.